कथा कदाचि गुणगण भरी स्वर्णवणे यतीन्द्रे दूरे ग्रामपुरस्तायति कथय मे बालकेटिब्रुवाणे सूर्य मां सकलबुदे पश्य कि ब्रुवेहम स्वामी निबुवंस ಅಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ನೋಡಿ ಏನೋ ಅಲ್ಲಿ ಇಲ್ಲಿ ನಿನ್ನನ್ನು ನೋಡೋ ಆಕಾಶದಲ್ಲಿ ಸೂರ್ಯನ ನೋಡ್ರಿ ಇಲ್ಲಿ ಆಕಳುಗಳನ್ನು ನೋಡ್ರಿ ಏಳೆಂಟು ವರ್ಷದ ಹುಡುಗ ಐವತ್ತು ಆಕಳನ್ನು ಇಟ್ಕೊಂಡು ಸೂರ್ಯಾಸ್ತ ಆಗೋವರೆಗೂ ಮೇಯಿಸ್ತಾ ಇದ್ದಾನೆ ಅಂದರೆ ಊರು ಹತ್ರ ಇದ್ದರೆ ಅಲ್ವಾ ಸ್ವಾಮಿ ಈ ಧೈರ್ಯ ಅವನಿಗಿರತ್ತೆ ಊರೆಲ್ಲೋ ಒಂದು ಹತ್ತು ಕಿಲೋಮೀಟ್ರ್ ಇದ್ದರೆ ನನ್ನಂಥ ಏಳೆಂಟು ವರ್ಷದ ಹುಡುಗ ಇಲ್ಲಿ ಇರಲಿಕ್ಕೆ ಹೇಗಾಗತ್ತೆ ಅಂಥ ತಾರ್ಕಿಕ ಭಾಷೆಯಲ್ಲಿ ಉತ್ತರ ಕೊಟ್ಟದ್ದು ಒಳ್ಳೆ ಲಾಜಿಕ್ ಇದು ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನನ್ನ ನೋಡ್ರಿ ಅಂದರೆ ಯಾವಾಗ ಅರ್ಥ ಆಗಬೇಕದು ಸ್ವರ್ಣವರ್ಣ ತೀರ್ಥರು ಮಹಾಬುದ್ಧಿವಂತರು ಅವರು ತಕ್ಷಣ ಅರ್ಥ ಆಯಿತು ಇದೇ ನಿನ್ನ ಅಭಿಪ್ರಾಯವ ಹೌದು ಬುದ್ಧಿ ಎಂದು ಪುರುಷೋತ್ತಮ ತೀರ್ಥರು ಅಂತ ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮ ಕೊಟ್ಟಂತಹ ಮಹಾನುಭಾವರು ಇವತ್ತಿಗೂ ಅವರು ಗುಹೆಯಲ್ಲಿ ಇದ್ದಾರೆ ಗುಹಾ ಪ್ರವೇಶ ಮಾಡಿದವರು ಅಬ್ಬೂರನಲ್ಲಿ ಪುರುಷೋತ್ತಮ ಗುಹೆ ಅಂತ ಮೇಲೆ ತೋರಿಸ್ತಾರೆ ಅವರಲ್ಲಿ ಬಂದು ಕೇಳಿದ್ರು ಈ ಕೂಸು ಯಾರು ಇಲ್ಲೇ ನಮ್ಮ ಶೇಷಗಿರಿ ಗಿರಿಯಮ್ಮ ಅಂತ ದಂಪತಿಗಳಿದ್ದಾರೆ ಅವರ ಮಕ್ಕಳು ದಯಮಾಡಿ ಅವರ ಭಿಕ್ಷೆಯನ್ನು ನಮಗೆ ಕೊಡಲಿ ನಾವು ಅವರಿಗೆ ಓದಿಸಿ ಉಪನಯನ ಮಾಡಿ ಓದಿಸಿ ಸನ್ಯಾಸ ಕೊಡಬೇಕು ಪಾಪ ಅವರಂದ್ರು ನಮ್ಮ ಕೂಸಿಗೆ ಇಷ್ಟು ಬೇಗ ಸನ್ಯಾಸನ ಆಗಲಿ ಆಯ್ತು ಶ್ರೀರಂಗಕ್ಕೆ ಕರೆದುಕೊಂಡು ಬಂದು ಅಲ್ಲೇ ವಿದ್ಯಾಭ್ಯಾಸ ಪ್ರಾಥಮಿಕ ಹಂತದಲ್ಲಿ ಉಪ ಉಪನಯನ ಸನ್ಯಾಸ ಎಲ್ಲ ಕೊಟ್ಟು ಮುಂದೆ ವಿಭದೇಂದ್ರ ತೀರ್ಥರು ಅಂತ ಪ್ರಚಂಡ ಪಾಂಡಿತ್ಯ ವಿಭದೇಂದ್ರ ತೀರ್ಥರದು ಅವರಿಗೆ ಇವರನ್ನು ಒಪ್ಪಿಸಿ ತುಂಬ ಅದ್ಭುತವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ನಾಮಕರಣ ಮಾಡಿದರು ಮುಂದೆ ಶ್ರೀಪಾದರಾಜರು ಅಂತಾನು ಅವರನ್ನು ವಿಶೇಷವಾಗಿ ತಮ್ಮಂದೇ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸ ನರಸಿಂಹ ಚರಣಂ ಶ್ರೀಪಾದ ರಾಜಂಗುರುಂ ಅಂಥೇಳಿ ನಾನಾ ರೀತಿಯ ಪವಾಡಗಳು ಅವರ ಜೀವನದಲ್ಲಿ ದೇವರು ಮಾಡಿ ತೋರಿಸಿಯಾನೆ ಯಾಕೆ ದೇವರನ್ನು ನಂಬಿದವರಿಗೆ ದೇವರು ರಕ್ಷಣೆ ಮಾಡ್ತಾನ ಆಪತ್ತುಗಳು ಬಂದಾಗ ಆ ಚಾಲೆಂಜನ್ನೆಲ್ಲ ಫೇಸ್ ಮಾಡಲಿಕ್ಕಾಗತ್ತಾ ಅನ್ನುವ ಪ್ರಶ್ನೆ ನಮಗಿದ್ರೆ ಎಲ್ಲೋ ಮಹಾಭಾರತವೋ ಇನ್ನೊಂದೋ ಮತ್ತೊಂದೋ ಅದನ್ನು ನೋಡಿದಾಗ ಮಹಾಭಾರತ ಅದು ಕಥೆ ಆಯಿತು ನಮ್ಮ ನಿಮ್ಮ ಜೀವನದಲ್ಲಿ ನಡೆಯತ್ತಾ ಅನ್ನುವ ಪ್ರಶ್ನೆ ಇದ್ದರೆ ಇಂಥ ಮಹಾನುಭಾವರ ಜೀವನ ಚರಿತ್ರೆಯನ್ನು ನೋಡಿದಾಗ ಅದು ನಿಜ ನಂಬಿದರ ದೇವರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವರೆಲ್ಲ ಎಕ್ಸಾಂಪಲ್ಸ್ ಇದು ಏನು ಶ್ರೀಪಾದರಾಜರ ಭವ್ಯ ಜೀವನ ಚರಿತ್ರೆ ರಾಜಭೋಗ ಪುಣ್ಯಾತ್ಮರಿಗೆ ಈಗ ಹೇಳಿದಂತೆ ಧ್ರುವರಾಜನ ಅವತಾರ ಅಂದರೆ ಧ್ರುವರಾಜರು ಲಕ್ಷ್ಮೀದೇವಿಯ ಅಳಿಯ ಶಿಂಶುಮಾರ ರೂಪಿ ಭಗವಂತ ತನ್ನ ಮಗಳನ್ನು ಅವರು ಕೊಟ್ಟು ಮದುವೆ ಮಾಡಿದ್ದ ಧ್ರುವರಾಜರಾದಾಗ ಲಕ್ಷ್ಮೀ ಅಳಿಯ ಅಂದರೆ ಕೇಳಬೇಕಾ ಅದಕ್ಕೆ ಮುಂದೆ ನೀವು ಸನ್ಯಾಸಿಗಳಾದರೂ ಬೆಳ್ಳಿ ಬಂಗಾರ ನೀವು ಹಾಕೊಳ್ರಿ ನಮ್ಮ ಮಳಿ ಅಂದರು ನೀವು ಅಂತ ಅದರ ಸ್ಪೆಷಲ್ ಕ್ಯಾಡರವರು ದಿನ ಅರವತ್ತವಾಗಿ ಭುಂಜಾನಂ ಜಟ್ಟಿ ಜಾಕ ವಿಶೇಷ ಅಂದರೆ ಪಾಠ ಪ್ರವಚನ ಗ್ರಂಥರಚನೆ ವಾದಿನಿಗ್ರಹ ಅದೆಲ್ಲ ಅವ್ರಿಗೆ ನೀರು ಹಾಗೆ ಇದರ ಜೊತೆಯಲ್ಲಿ ವ್ಯಾಸರಾಜರು ಅವರ ಗುರುಗಳನ್ನು ಕೊಂಡಾಡೋದು ಇನ್ನೂ ಒಂದು ವ್ಯಾಸರಾಜರಂತಹ ಚಕ್ರವರ್ತಿಗಳು ಕೊಂಡಾಡಿದ್ದಾರೆ ಅಂದರೆ ಅದರ ವ್ಯಾಲಿಡಿಟಿ ಅದರಕ್ಕೆ ಇರುವ ಬೆಲೆ ತುಂಬ ದೊಡ್ಡದು ಅದು ಯಾವುದೋ ಸಣ್ಣ ಅಂಶ ಆಗಿದ್ದರೆ ವ್ಯಾಸರಾಜರು ಅದನ್ನು ಹೈಲೈಟ್ ಮಾಡ್ತಾ ಇರಲಿಲ್ಲ ಒಂದು ಕೃತಿಯನ್ನೇ ಮಾಡಿದ್ರು ಏನು ನಮ್ಮ ಗುರುಗಳ ಯೋಗ್ಯತೆ ಅಂತೀರಿ ಭುಂಜಾನಂ ಜಟ್ಟಿ ಶಾಖ ಅರವತ್ತು ಬಗೆಯ ಪದಾರ್ಥಗಳು ದಿನ ನೈವೇದ್ಯಕ್ಕೆ ಇಡಬೇಕು ಅರವತ್ತು ಬಗೆಯ ಪದಾರ್ಥಗಳನ್ನು ಅವರು ನೈವೇದ್ಯ ಮಾಡಿ ಭಗವಂತನ ಪ್ರಸಾದ ಅಂತ ಉಣಬೇಕು ಉಂಡ್ರು ಮಾಡಿದ್ರು ಇದೆಲ್ಲ ದೊಡ್ಡದು ಹೌದು ದಿನ ಅರವತ್ತು ಬಗೆ ಮಾಡೋದು ಅದು ದೊಡ್ಡದೇ ದಿನ ಅರವತ್ತು ಬಗ್ಗೆ ಎಲ್ಲಿ ಮಾಡ್ಲಿಕ್ಕಾಗತ್ತೆ ರೀ ಅದು ನಮಗೆ ಹಾಗೇಗೆ ಬರೋದು ಒಂದು ನಾಲ್ಕೈದು ತರಕಾರಿ ಹುರುಳಿಕಾಯಿ ಬೆಂಡೆಕಾಯಿ ಸೌತೆಕಾಯಿ ಅದು ಯಾವಾಗಲೂ ಜಾಸ್ತಿಯೇ ಇರೋ ಸೌತೆಕಾಯಿ ಒಂದು ಬಿಟ್ಟರೆ ಇನ್ನು ನಾವು ತೊಗೊಳೋದು ಹುರುಳಿಕಾಯಿ ಎಂಬತ್ತು ರೂಪಾಯಿ ಕೆ ಜಿ ಇರಲಿ ಅವ್ರ ಕಾಲದ ಬೇರೆ ರಾಜರು ಸರಿ ಅರವತ್ತು ಬಗೆಯ ಪದಾರ್ಥಗಳನ್ನು ಮಾಡಿ ದೇವರಿಗೆ ನಿವೇದನೆ ಮಾಡಿ ಪ್ರಸಾದ ಅಂತ ಉಣ್ತಾಯಿದ್ರು ಆಡಿಕೊಳ್ಳುವ ನಾಲಿಗೆ ಎಲ್ಲ ಕಾಲದಲ್ಲೂ ಇರತ್ತೆ ಕಾಂಟೆಂಪರರ್ಸ್ ಏನಿರ್ತಾರೆ ನಂಬಿಕೆ ಇಲ್ಲದವರು ಪ್ರಾಯ ಅಂಥವರು ಇದ್ದದ್ದರಿಂದಲೇ ಇವರ ಮಹಿಮೆ ಜಗತ್ತಿಗೆ ಗೊತ್ತಾಗುತ್ತೆ ಇದೊಂದು ರೀತಿ ಒಳ್ಳೆಯದೇ ಆಡಿಕೊಂಡ್ರು ಏ ಇವರೇನು ರೀ ಶ್ರೀಪಾದರಾಜರು ಸ್ವಾಮಿಗಳು ಅಂತೀರಿ ಅರವತ್ತು ಬಗೆ ತಿಂತಾರೆ ನಾವೇ ವಾಸಿಯಪ್ಪ ಒಂದು ಪಲ್ಯ ಚಟ್ನಿ ಕೋಸಂಬ್ರಿ ಇಷ್ಟೆ ನಿಮ್ಮ ಮನೇಲಿ ಮಾಡು ಅನ್ನು ಮಾಡ್ತಾಳೆ ಹೆಂಡತಿ ದಿನ ಅರವತ್ತು ಬಗೆ ಮಾಡು ಅಂದರೆ ನಿನಗೆ ಅವತ್ತೇ ಅರವತ್ತರೆ ಶಾಂತಿ ಆಗ್ಬಿಡುತ್ತೆ ಅರವತ್ತು ಬಗೆ ಮಾಡೋರು ಯಾರ್ರೀ ಯೋಗ್ಯತಾ ದೊಡ್ಡದು ಅದು ದೇವರ ಅನುಗ್ರಹ ಇತ್ತು ಆಗ್ತಾಯಿತ್ತು ಸರಿ ಆಡಿಕೊಂಡ್ರು ಈ ಪುಣ್ಯಾತ್ಮರ ಏನು ಮಾಡಬೇಕು ಕರೆಸೆ ಹೇಳಿದ್ರು ನಾನು ಚಾಪಲ್ಯಕ್ಕಾಗಿ ತಿನ್ನೋದಲ್ಲ ದೇವರಿಗೆ ನಿವೇದನೆ ಮಾಡಿದಂತಹ ಪದಾರ್ಥವನ್ನು ನಾನು ಹೊಟ್ಟೆಯಲ್ಲಿ ಇರುವ ವೈಶ್ವಾನರ ಅನ್ನುವ ಅಗ್ನಿಗೆ ಹಾಕುವ ಆಹುತಿಯದು ಆಯಿತು ಬಿಡಿ ತಿಂದ ಮೇಲೆ ಎಲ್ಲರೂ ಹೇಳೋದು ಹೀಗೆ ಅಂತ ಅವರಂದ್ರೆ ಏನು ದಡ್ಡರಿದ್ದೀರೋ ನನಗೇನು ಬೇಜಾರಾಗೋದಿಲ್ಲೋ ನೀವು ಹಾಳಾಗ್ತೀರಪ್ಪ ದೊಡ್ಡವರನ್ನು ಅಂದು ಆಡಿ ಬೇಡ ನಿಮಗೆ ನಂಬಿಕೆ ಬರಬೇಕಲ್ವಾ ಅದು ಆಹುತಿ ಹಾಕಿದ್ದು ಒಮ್ಮೆ ಅವರು ತಿಂದ ಎಲ್ಲ ಪದಾರ್ಥಗಳನ್ನು ಆ್ಯಸ್ ಈಸ್ ತೆಗೆದು ಹಸಿಯಾಗಿ ಇಟ್ರಂತ ಹುರುಳಿಕಾಯಿ ಪಲ್ಯ ಅಂದರೆ ಹೆಚ್ಚಿದ ಪಲ್ಯ ಅಲ್ಲ ಬಾಯಿಂದ ಹುರುಳಿಕಾಯಿ ಬೆಂಡೆಕಾಯಿ ಅರವತ್ತು ಬಗೆಯನ್ನು ನೋಡಿ ಸ್ಟನ್ನ ಬಿಟ್ರು ಸ್ವಾಮಿ ನಿಮಗೇನಾದರೂ ಮ್ಯಾಜಿಕ್ ಗೀಜಿಕ್ ಬರುತ್ತಾ ಮ್ಯಾಜಿಕ್ಕಲ್ಲೋ ದೇವರ ಅನುಗ್ರಹವೋ ಇದು ಇದನ್ನು ನಮ್ಮ ವ್ಯಾಸರಾಜರು ಕೊಂಡಾಡ್ತಾರೆ ಏನು ನಮ್ಮ ಗುರುಗಳ ಯೋಗ್ಯತೆ ಅವರ ಕಾಲದಲ್ಲಿ ಒಬ್ಬ ರಾಜನಿಗೆ ಸಾಳ್ವ ನರಸಿಂಹ ಭೂಪಾಲ ಇರಬೇಕು ಪ್ರಾಯ ಇತಿಹಾಸದಲ್ಲಿ ಒಬ್ಬ ರಾಜನಿಗೆ ಬ್ರಹ್ಮಹತ್ಯೆ ದೋಷ ಬಂದುಬಿಟ್ಟಿತ್ತು ಶಿವಾದ ರಾಜರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದ ದಯಮಾಡಿ ಆ ಬ್ರಹ್ಮಹತ್ಯೆ ದೋಷವನ್ನು ನೀವು ದೂರ ಮಾಡಿ ರಾಜ ಯೋಗ್ಯ ಬೇಕಂತ ಮಾಡಿದ್ದಲ್ಲ ಏನೋ ತಪ್ಪಾಗಿ ನಡೆದಿತ್ತು ನೂರಾರು ಜನಕ್ಕೆ ಉಪಕಾರ ಮಾಡುವಂತಹ ದೊಡ್ಡ ವ್ಯಕ್ತಿತ್ವ ಅದು ಬ್ರಹ್ಮಹತ್ಯೆ ದೋಷವನ್ನು ದೂರ ಮಾಡ್ತೇವೆ ಅಂತ ಪೂಜಾ ಕಾಲಕ್ಕೆ ದೂರದಲ್ಲಿ ಕೂತ್ಕೊ ಅಂತ ಹೇಳಿ ದಿನಾ ಶಂಕೋದಕ ಅಂತ ಶಂಕವನ್ನು ಭ್ರಮಣ ಅಂತ ಮಾಡಿ ಶಂಕೋದಕ ಹಾಕಿದರೆ ತುಂಬ ಪವಿತ್ರ ಅಂತ ಅದು ತುಂಬ ಪವಿತ್ರ ಎಂತಹ ಅಪವಿತ್ರತೆಯನ್ನು ದೂರ ಮಾಡುತ್ತೆ ಶಂಕೋದಕ ಒಂದು ವಾರ ಅವನ ಮೇಲೆ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿದರು ಆಮೇಲೆ ನಿನಗೆ ಎಲ್ಲ ದೋಷ ಹೋಯಿತು ಅಂತ ಮತ್ತೆ ಜನ ಶುರು ಮಾಡಿದ್ರು ಬಂತಂತೆ ಹೋಯ್ತಂತೆ ಅದು ಬಂದವನಿಗೆ ಗೊತ್ತು ಹೋದೋನಿಗೆ ಗೊತ್ತು ಆ ಬ್ರಹ್ಮಹತ್ಯೆ ದೋಷ ಬಂದಾಗ ಎಫೆಕ್ಟು ಆ ಆದವನಿಗೆ ಗೊತ್ತಾಗತ್ತೆ ಯಾರಿಗೋ ನೋವು ಇದೆ ಅಂದರೆ ನಮಗೇನು ಗೊತ್ತಾಗತ್ತೆ ಅವರು ಹೊರಳಾಡೋದು ಕಿರ್ಚಾಡೋದನ್ನು ನೋಡಿ ನಾವು ಊಹೆ ಮಾಡಬಹುದು ಇವರಿಗೆ ತುಂಬ ನೋವು ಇರಬಹುದು ಅಂತ ಊಹೆ ಮಾಡ್ಬೋದು ಕೆಲವೊಮ್ಮೆ ಅವ್ರಿಗಾದ ನೋಕ್ಕಿನ್ನ ಕೆಲವರು ಆವಟವನ್ನು ಮಾಡ್ತಿರಬಹುದು ಈ ಸ್ಕೂಲಿಗೆಲ್ಲೆಲ್ಲ ಹೋಮ್ವರ್ಕ್ ಇದ್ದರೆ ಆ ಟೀಚರ್ ಬೆತ್ತ ಬೆತ್ತಾಯತ್ತೆ ಅಯ್ಯೋ ತತ್ತು ಬಿದ್ದು ಎಲ್ಲ ಮಾಡಿ ಸುಮ್ಮನಿರೋ ನಿಂಗೆ ಹೊಡೆಯಲ್ಲಪ್ಪ ಏನು ಪಾಪ ಅವ್ನು ಕೋಲಿತ್ತಿದ್ರೆ ಅಷ್ಟಾಗತ್ತೆ ಇಲ್ಲ ಅವನಿಗೊಂದು ರೋಗ ಅಂತ ಅವ್ರಿಗೂ ಗೊತ್ತಾಗತ್ತೆ ಆವಟವೂ ಇರಬಹುದು ವಸ್ತುಸ್ಥಿತಿಯೂ ಇರಬಹುದು ಇನ್ನೊಬ್ಬರ ನೋವು ನಮಗೆ ಗೊತ್ತಾಗೋದಿಲ್ಲ ಬ್ರಹ್ಮಹತ್ಯೆ ಬಂದವನಿಗೆ ಆ ಬ್ರಹ್ಮಹತ್ಯೆ ಎಫೆಕ್ಟ್ ಏನು ಗೊತ್ತು ಮತ್ತೆ ಆಡಿಕೊಂಡ್ರು ಬಂತು ಹೋಯಿತು ಇವರೇನು ಏನು ಮಾಡಿದರು ಗೇರೆಣ್ಣೆ ಅಂತ ಕರೀ ಎಣ್ಣೆ ಅದು ಅದರಲ್ಲಿ ಒಂದು ಒಳ್ಳೆ ರೇಷ್ಮೆ ವಸ್ತ್ರವನ್ನು ಅದ್ದಿಸಿ ಎರಡು ಅದ್ದಿದ್ರಂತೆ ಆಡಿಕೊಂಡವರಿಗೆ ಕೊಟ್ಟರು ಈ ವಸ್ತ್ರವನ್ನು ಮಾಮೂಲಿನ ರೂಪಕ್ಕೆ ತೆಗೆದುಕೊಂಡು ಬನ್ನಿ ನೀವು ಎಲ್ಲಿ ಬೇಕಾದ್ರೆ ಅದ್ರಿ ಇದನ್ನು ಗಂಗಾದಲ್ಲದ್ರಿ ತುಂಗಾದಲ್ಲದ್ರಿ ಕಾವೇರಿಲದ್ರಿ ಅವತ್ತಿನ ಕಾಲಕ್ಕೆ ಶುಭ್ರ ಮಾಡಲಿಕ್ಕೆ ಏನೇನು ಪ್ರೋಸೆಸ್ ಇತ್ತು ಇವತ್ತೆಲ್ಲ ನಾವು ನೂರ ಎಂಟು ನೋಡ್ತೀವಿ ಸರ್ಫೆಕ್ಸಲ್ಲು ಏರಿಯಲ್ಲೂ ಅದು ಏನು ರಿಯಲ್ಲೋ ಬರೀ ರೀಲೋ ಗೊತ್ತಿಲ್ಲ ಅಂತೂ ನೂರ ಎಂಟಿರತ್ತೆ ನೀವೇನು ಮಾಡ್ತೀರೋ ಮಾಡ್ಕೊಂಬನ್ನಿ ಅದನ್ನು ಸ್ವಚ್ಛ ಮಾಡಿಕೊಂಡು ಬನ್ನಿ ಎಷ್ಟು ದಿನ ಬೇಕಾದ್ರೂ ಟೈಮ್ ತೊಗೊಳ್ಳಿ ಇನ್ನೊಂದು ಬಟ್ಟೆ ಇದೆಯಲ್ಲ ಅದನ್ನು ನನ್ನ ಮುಂದೆ ಇಡಿ ಶಂಕೋದಕಕ್ಕಿರುವ ತಾಕತ್ತನ್ನು ನಾನು ತೋರಿಸ್ತೇನೆ ಇವರು ಹೋದರೂ ಒಂದು ಚಾಲೆಂಜ್ ಅಲ್ಲ ಇದು ಪ್ರತ್ಯಕ್ಷವಾಗಿ ಚಾಲೆಂಜ್ ಇದು ಈಗ ಅವನು ಬಂತೋ ಹೋಯ್ತೋ ಗೊತ್ತಾಗಿಲ್ಲ ಇಲ್ಲಿ ಈ ಬಟ್ಟೆ ಮತ್ತೆ ಯಥಾರೂಪಕ್ಕೆ ಬಂದರೆ ಶಂಕೋದಕಕ್ಕೂ ತಾಕತ್ತಿದೆ ಬರೀ ಶಂಕೋದಕ ಅಲ್ಲ ಶಂಕೋದಕ ಪ್ರೋಕ್ಷಣೆ ಮಾಡಿದವರಿಗೆ ತಾಕತ್ತಿದ್ರೆ ಮಾತ್ರ ಶಂಕೋದಕಕ್ಕಿರುತ್ತೆ ನಮ್ಮ ಮನೆಯಲ್ಲಿ ಶಂಕ ತಗೊಂಡು ಸದಾ ನೀರು ಬೀಳೋ ಥರ ಏನೋ ವ್ಯವಸ್ಥೆ ಮಾಡಿ ಅದ್ರ ಕೆಳಗೆ ನಾವು ನಿಂತರೆ ಏನಾಗಲ್ಲ ಬರುತ್ತೆ ಯೋಗ್ಯತಾನೂ ಬೇಕು ಆ ಮಂತ್ರ ಹೇಳುವವರಿಗೆ ಆ ಅರ್ಥದ ಅನುಸಂಧಾನ ಭಗವಂತನಲ್ಲಿ ನಿಷ್ಠೆ ಅವೆಲ್ಲ ಬೇಕು ಅವ್ರು ಎಲ್ಲೆಲ್ಲೋ ಹೋಗಿ ಏನೋ ಮಾಡಿ ಅಂತೂ ಅದೇನು ಬಿಳಿ ಆಗಲಿಲ್ಲ ಆಮೇಲೆ ಅಂದ್ರೆ ಸ್ವಾಮಿ ಎಲ್ಲ ಆಗತ್ತೆ ಕೂಡ್ರಿ ಇಲ್ಲಿ ಆ ಇನ್ನೊಂದು ಬಟ್ಟೆಯನ್ನು ಇಲ್ಲಿಡ್ರಿ ನಾಲ್ಕು ದಿನ ಪ್ರೋಕ್ಷಣೆ ಮಾಡಿದರೆ ಮೊದಲಿನಂತೆ ಬಳ್ಳಗಾಗಿ ಬಿಡ್ತಂತೆ ಆಶ್ಚರ್ಯ ಆಗ್ಬಿಡ್ತು ನೋಡಪ್ಪ ಇದು ಹೇಗಾಯಿತು ಅದರಂತೆ ಅವನಿಗೆ ಬ್ರಹ್ಮಹತ್ಯೆಯು ಪರಿಹಾರ ಆಯಿತು ಈ ಎಲ್ಲ ಅಂಶಗಳನ್ನು ವ್ಯಾಸರಾದರು ಇದು ನಮ್ಮ ಗುರುಗಳ ಮಹಿಮೆ ಪ್ರತ್ಯಕ್ಷವಾಗಿ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡುವವರು ಎಂಥೆಂಥ ದೋಷಗಳನ್ನು ದೂರ ಮಾಡಬಹುದು ಅಂತ ಚಾಲೆಂಜಿಂಗ್ ಆಗಿ ತೋರಿಸಿದವರು ನನ್ನ ಗುರುಗಳು ಅಂತ ವ್ಯಾಸರಾಜರು ಈ ಮಾತನ್ನು ದಾಖಲೆ ಮಾಡ್ತಾರೆ ಮನುಮೆಯಿಂದ ನರೆಯೊಳೆಮ್ಮ ಶ್ರೀಪಾದ ರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಮುತ್ತಿನ ಹಾರ ಮೇಲ್ಕುಲಾವಿರತ್ನ ಕರಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋದ ಕಧಿ ಕಳೆಯ ಅಪ್ರಬುದ್ಧನು ಶಂಕಿಸೆ ಕೇರೆಣ್ಣೆ ಕಪ್ಪು ವಸನ ಹಸನು ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಶಯನನ ಭಲುಮೆಯಿಂದ ಧರೆಯುಳೆಮ್ಮ ಶ್ರೀಪಾದ ರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹರಿಗೆ ಸಮರ್ಪಿಸಿದನನ ಪರಿಯಶ ಕಂಗಳನು ಗುಂಜಿಸೆ ನರನು ನಗನು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಇದು ನಮ್ಮ ಗುರುಗಳ ಮಹಿಮೆ ಅಂತ ಸಂಸ್ಕೃತದಲ್ಲೂ ಕೊಂಡಾಡಿದ್ದಾರೆ ಕನ್ನಡದ ಪದಪದ್ಯಗಳಲ್ಲೂ ವ್ಯಾಸರಾಜರು ಆ ಗುರುಗಳನ್ನು ಮನೆದು ಮನದುಂಬಿ ಕೊಂಡಾಡ್ತಾರೆ